ఓం గణేశాయ నమ ఓం మాతాపిత గురుదేవతాభ్యో నమ ఓం త్రిమూర్తి త్రిశక్తి శతకుడి దేవతాభ్యో నమ లక్ష్మీ అస్ట్రాలజీ యూట్యూబ్ ఛానల్ వీక్షకరికి స్వాగత సుస్వాగత మేషరాశి ఎర్డ్ సవర నవంబర్ నవంబర్తింగ్ళ భవిష్య ನಿಮ್ಮ ಜನ್ಮ ನಕ್ಷತ್ರವು ಅಶ್ವಿನಿ ಒಂದು ಎರಡು ಮೂರು ನಾಲ್ಕು ಪಾದಗಳು ಭರಣಿ ಒಂದು ಎರಡು ಮೂರು ನಾಲ್ಕು ಪಾದಗಳು ಕೃತಿಕ ಒಂದನೇ ಪಾದದಲ್ಲಿ ಒಂದಾದರೆ ನಿಮ್ಮದು ಮೇಷರಾಶಿ ಎಂದು ತಿಳಿಯಿರಿ ನಿಮ್ಮ ರಾಶಿಯಿಂದ ಐದನೇ ಮನ ಸೂರ್ಯಗ್ರಹನು ನವೆಂಬರ್ ಒಂದರಿಂದ ಹದಿನೈದು ತನಕ ಏಳನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ನಿಮ್ಮ ರಾಶಿಯಿಂದ ಎರಡನೇ ಮನೆ ಮತ್ತು ಏಳನೇ ಮನ ಸ್ವಸ್ಥಾನದಲ್ಲಿರುವ ಶುಕ್ರನ ಜೊತೆಯಲ್ಲಿ ಕೇಂದ್ರದಲ್ಲಿ ಸಂಚಾರ ಮಾಡುವುದರಿಂದ ಇದು ಸೂರ್ಯನ ನೀಚತ್ವವನ್ನು ಭಂಗ ಮಾಡಿ ನಿಮಗೆ ನೀಚಭಂಗ ರಾಜಯೋಗವನ್ನು ಉಂಟು ಮಾಡುತ್ತದೆ ಈ ಯೋಗದಿಂದ ನಿಮಗೆ ಲಭಿಸುವ ಶುಭ ಫಲಗಳು ಏನಪ್ಪ ಅಂದರೆ ಎಲ್ಲ ವ್ಯಾಪಾರಸ್ಥರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಮೊದಲು ಸಮಸ್ಯೆಗಳು ಕಷ್ಟಗಳು ಬಂದರೂ ದಿನ ದಿನ ನೀವು ಕಷ್ಟಪಟ್ಟು ಒಳ್ಳೆಯ ಬುದ್ಧಿವಂತಿಕೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಪರಿಷ್ಕಾರವನ್ನು ಕಂಡುಹಿಡಿದು ಜಯವನ್ನು ಪಡೆಯುವಿರಿ ಮುಖ್ಯವಾಗಿ ಹೋಟೆಲ್ ರೆಸ್ಟೋರೆಂಟ್ ಸಿನಿಮಾ ಸೋಷಿಯಲ್ ಮೀಡಿಯಾ ಸಾಫ್ಟ್ವೇರ್ ನ್ಯಾಯಾಲಯ ವ್ಯವಸ್ಥೆ ರಾಜಕೀಯ ರಂಗ ಚಿನ್ನದ ವ್ಯಾಪಾರ ಮಾಡುವವರಿಗೆ ಭೂಮಿಗೆ ಸಂಬಂಧಪಟ್ಟ ವ್ಯಾಪಾರ ಮಾಡುವವರಿಗೆ ಈ ನವೆಂಬರ್ ಒಂದರಿಂದ ಹದಿನೈದು ತನಕ ಇರುವ ಈ ಸಮಯ ಉತ್ತಮವಾಗಿದೆ ಎಂದು ಹೇಳಬಹುದು ನವೆಂಬರ್ ಒಂದರಿಂದ ಹದಿನೈದು ತನಕ ಇರುವ ಈ ಸಮಯದಲ್ಲಿ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಮತ್ತು ನಿಮ್ಮ ಜೀವನದ ಭಾಗಸ್ವಾಮಿಯ ನಡುವೆ ಸಂಬಂಧ ಬಾಂಧವ್ಯಗಳು ಉತ್ತಮಗೊಳ್ಳುವುದು ನಿಮ್ಮ ಪ್ರೇಮದ ಜೀವನವು ಉತ್ತಮವಾಗಿರುತ್ತದೆ ನಿಮ್ಮ ಮತ್ತು ನಿಮ್ಮ ಜೀವನದ ಭಾಗಸ್ವಾಮಿಯ ನಡುವೆ ಪ್ರೀತಿ ವಿಶ್ವಾಸ ಹೆಚ್ಚುವುದು ನೀವು ಒಂಟಿಯಾಗಿದ್ದರೆ ವಿವಾಹವನ್ನಾಗಲು ಪ್ರಯತ್ನವನ್ನು ಮಾಡಲು ನವೆಂಬರ್ ಒಂದರಿಂದ ಹದಿನೈದು ತನಕ ಇರುವ ಈ ಸಮಯ ಉತ್ತಮವಾಗಿದೆ ಎಂದು ತಿಳಿಯಿರಿ ನಿಮ್ಮ ರಾಶಿಯಿಂದ ಐದನೇ ಮನೇತಿಯಾದ ಸೂರ್ಯಗ್ರಹನು ನವಂಬರ್ ಹದಿನಾರರಿಂದ ತಿಂಗಳ ಕೊನೆಯ ತನಕ ಎಂಟನೇ ಮನೆಯಲ್ಲಿ ಬುಧ ಮತ್ತು ಶುಕ್ರನ ಜೊತೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಹಿರಿಯರ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕೆಲವರಿಗೆ ಆಕಸ್ಮಿಕವಾಗಿ ಆಸ್ತಿ ಲಾಭ ಪಡೆಯುವ ಸಾಧ್ಯತೆಯೇ ಇದೆ ಮತ್ತು ಕೆಲವರಿಗೆ ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯ ಗ್ರಹಣ ಮಂಗಲ ಗ್ರಹನು ಪ್ರತಿಕೂಲವಾಗಿದ್ದರೆ ಆಸ್ತಿ ನಷ್ಟವನ್ನು ಪಡೆಯುವ ಸಾಧ್ಯತೆ ಇದೆ ಅಥವಾ ಹಿರಿಯರ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಗಂಡ ಹೆಂಡತಿಯ ನಡುವೆ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಈ ಸಮಸ್ಯೆಗಳಿಂದ ಹೊರಬರಲು ಪ್ರತಿದಿನ ನೀವು ಹನುಮಾನ್ ಚಾಲಿಸ ಸ್ತೋತ್ರವನ್ನು ಶ್ರೀ ಆದಿತ್ಯ ಹೃದಯ ಸ್ತೋತ್ರವನ್ನು ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಹದಿನೈದು ತನಕ ಪಠಿಸಿ ಅಥವಾ ಶ್ರೀ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿ ಇದರಿಂದ ನಿಮಗೆ ಎಂಥ ಸಮಸ್ಯೆಗಳು ಬಂದರೂ ಅಂದರೆ ಅನಾರೋಗ್ಯ ಕುಟುಂಬದಲ್ಲಿ ಕಲಹ ಕುಟುಂಬದಲ್ಲಿ ವಾದ ವಿವಾದಗಳು ಹಣಕಾಸಿನ ಸಮಸ್ಯೆ ಆಕಸ್ಮಿಕ ಘಟನೆಗಳು ಉದ್ಯೋಗ ವ್ಯಾಪಾರದಲ್ಲಿ ಪ್ರತಿಕೂಲ ಫಲಿತಾಂಶಗಳು ಎಲ್ಲವೂ ಪರಿಷ್ಕಾರಗೊಳ್ಳುವುದು ನಿಮ್ಮ ರಾಷ್ಟ್ರೀಯ ಅಧಿಪತಿ ಮತ್ತು ಎಂಟನೇ ಮನೆ ಅಧಿಪತಿನಾದ ಮಂಗಲ ಗ್ರಹನು ನವಂಬರ್ ಒಂದರಿಂದ ಹದಿಮೂರು ತನಕ ಮೂರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮಗೆ ಇದು ಉತ್ತಮ ಫಲಿತಾಂಶಗಳನ್ನು ನೀಡುವ ಸಮಯ ಎಂದು ಹೇಳಬಹುದು ನಿಮ್ಮಲ್ಲಿ ಧೈರ್ಯ ಶೌರ್ಯ ಪರಾಕ್ರಮ ಬುದ್ಧಿ ಜ್ಞಾನ ಹೆಚ್ಚುವುದು ಈ ಸಮಯದಲ್ಲಿ ನಿಮ್ಮ ದೈಹಿಕ ಬಲ ದೈಹಿಕ ಶಕ್ತಿ ಹೆಚ್ಚುವುದು ನೀವು ನಿಮ್ಮ ಮಾತಿನಿಂದ ನೀವು ಮಾಡುವ ಕೆಲಸ ಕಾರ್ಯಗಳಿಂದ ಎಲ್ಲರ ಮನಸ್ಸನ್ನು ಆಕರ್ಷಿಸುವಿರಿ ನಿಮ್ಮ ಒಡ ಹುಟ್ಟಿದವರ ಬೆಂಬಲ ಮತ್ತು ಸಹಕಾರವನ್ನು ನೀವು ಈ ಸಮಯದಲ್ಲಿ ಪಡೆಯುತ್ತೀರಿ ಮಂಗಳ ಗ್ರಹನು ನವೆಂಬರ್ ಹದಿನಾಲ್ಕರಿಂದ ತಿಂಗಳು ಕೊನೆಯ ತನಕ ಎರಡನೇ ಮನೆಯಾದ ಕುಟುಂಬ ಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಇರುವುದರಿಂದ ಕುಟುಂಬದ ಜೀವನದಲ್ಲಿ ಮಿಶ್ರಮ ಫಲಿತಾಂಶಗಳನ್ನು ತರುತ್ತದೆ ಈ ಸಮಯದಲ್ಲಿ ನೀವು ಇತರರ ಜೊತೆ ಮಾತನಾಡುವಾಗ ಮುಖ್ಯವಾಗಿ ನಿಮ್ಮ ಕುಟುಂಬದವರ ಜೊತೆ ಮಾತನಾಡುವಾಗ ನಿಮ್ಮ ಮಾತಿನಲ್ಲಿ ಎಚ್ಚರವಿರಲಿ ಮತ್ತು ಎಲ್ಲರ ಜೊತೆ ವಾದ ವಿವಾದಗಳಿಂದ ದೂರವಿರಿ ಈ ಸಮಯದಲ್ಲಿ ನಿಮ್ಮ ಹಣದ ಸಂಪಾದನೆ ಉತ್ತಮವಾಗಿರುತ್ತದೆ ಈ ತಿಂಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಅಧಿಕವಾಗಿ ಶ್ರಮಿಸಬೇಕಾಗುತ್ತದೆ ನಿಮ್ಮ ರಾಶಿಯಿಂದ ಹತ್ತನೇ ಮನೆ ಮತ್ತು ಹನ್ನೊಂದನೇ ಮನೆ ಅಧಿಪತಿನಾದ ಶನಿಗ್ರಹನು ಹತ್ತನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ಆರ್ಥಿಕವಾಗಿ ಈ ಅವಧಿಯು ನಿಮಗೆ ಅನುಕೂಲಕರವಾಗಿರುತ್ತದೆ ನೀವು ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಕೆಲಸಗಳಲ್ಲಿ ಎಲ್ಲ ರೀತಿಯ ಲಾಭವನ್ನು ಪಡೆಯುವಿರಿ ನೀವು ನಿಮ್ಮ ಸಹ ಉದ್ಯೋಗಿಗಳಿಂದ ಉತ್ತಮ ಸಮಯವನ್ನು ಕಳೆಯುವಿರಿ ನಿಮ್ಮ ಸಹ ಉದ್ಯೋಗಿಗಳಿಂದ ಹಿರಿಯ ಅಧಿಕಾರಿಗಳಿಂದ ನಿಮ್ಮ ಯಜಮಾನದಿಂದ ಸತ್ಕಾರವನ್ನು ಪಡೆಯುವ ಸಾಧ್ಯತೆಯೇ ಇದೆ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ದೊರೆಯುವ ಸಾಧ್ಯತೆ ಇದೆ ನಿಮ್ಮ ಉದ್ಯೋಗದಲ್ಲಿ ಸಂಬಳ ಹೆಚ್ಚುವ ಸಾಧ್ಯತೆ ಇದೆ ಹೊಸದಾಗಿ ಉದ್ಯೋಗ ಪ್ರಯತ್ನ ಮಾಡುವವರಿಗೆ ಒಳ್ಳೆಯ ಕಂಪ್ನಿಯಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇದೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಮತ್ತು ಹನ್ನೆರಡನೇ ಮನೆಧಿಪತಿಯಾದ ಗುರುಗ್ರಹನು ಹನ್ನೆರಡನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ಭೂಮಿ ಮನೆ ವಾಹನ ಚಿನ್ನದ ಆಭರಣಗಳು ಖರೀದಿ ಮಾಡುವ ವಿಚಾರದಲ್ಲಿ ಅಥವಾ ತಾಯಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪ್ರಯಾಣಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಹೆಚ್ಚಾಗಿ ಹಣವನ್ನು ಖರ್ಚು ಮಾಡುವಿರಿ ಯಾರು ವಿದೇಶಕ್ಕೆ ಹೋಗಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ಅವರು ಈ ತಿಂಗಳಲ್ಲಿ ವಿದೇಶಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಶುಭ ಶುದ್ಧಿ ಕೇಳುವ ಸಾಧ್ಯತೆ ಇದೆ ಅದು ವಿದ್ಯೆ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ವಿಚಾರಕ್ಕಾಗಿ ಆಗಬಹುದು ಈ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ನವಗ್ರಹಗಳಲ್ಲಿ ಸೂರ್ಯ ಚಂದ್ರ ಬುಧ ಮಂಗಳ ಗುರು ಶುಕ್ರ ಶನಿ ಈ ಏಳು ಗ್ರಹಗಳು ಮಿಶ್ರಣ ಫಲಿತಾಂಶಗಳನ್ನು ನೀಡುವರು ರಾಹು ಕೇತು ಈ ಎರಡು ಗ್ರಹಗಳು ಪ್ರತಿಕೂಲ ಫಲಿತಾಂಶಗಳನ್ನು ನೀಡುವರು ಅಂದರೆ ನೂರಕ್ಕೆ ಅರವತ್ತು ಶಾತ ಶುಭಫಲಗಳನ್ನು ನೀವು ಈ ತಿಂಗಳಿನಲ್ಲಿ ಪಡೆಯಬಹುದು ಈಗ ನಾವು ಈ ಎರಡು ಸಾವಿರ ಇಪ್ಪತ್ತೆರಡು ನವಂಬರ್ ತಿಂಗಳಲ್ಲಿ ಈ ಮೇಷರಾಶಿಯವರು ಮಾಡಬೇಕಾದ ಪರಿಹಾರಗಳ ಬಗ್ಗೆ ತಿಳಿಯೋಣ ನವಗ್ರಹ ದೇವಸ್ಥಾನದಲ್ಲಿ ನವಗ್ರಹಗಳಿಗೆ ಶಾಂತಿಯನ್ನು ಆಚರಿಸಿ ಅಥವಾ ಪ್ರತಿದಿನ ಓಂ ನಮೋ ಆದಿತ್ಯಾಯ ಸೋಮಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಭ್ಯಶ್ ಚ ರಾಹುವೇ ಕೇತುವೆ ನಮಃ ಎಂಬ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಸ್ನಾನದಂತರ ಪಠಿಸಿ ಈ ಎರಡು ಸಾವಿರ ಇಪ್ಪತ್ತೆರಡು ನವಂಬರ್ ತಿಂಗಳು ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು ಒಳ್ಳೆಯ ಆಯುಷ್ಯನ್ನು ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಆ ಭಗವಂತ ನಿಮಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಓಂ ಶಾಂತಿ ಶಾಂತಿ ಶಾಂತಿ